ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಯಾವಾಗ ಬರುತ್ತೆ, ಯಾವಾಗ ಮೀಟಿಂಗ್ ಆಗುತ್ತೆ, ಈ ಎಲ್ಲ ಕುತೂಹಲಗಳಿಗೆ ಒಂದಿಷ್ಟು ಬ್ರೇಕ್ ಕೊಡೋದಕ್ಕೆ ಕಾಂಗ್ರೆಸ್ ಬಹುತೇಕ ಇವತ್ತು ಸಜ್ಜಾಗಿದೆ ಅಂತ ಕಾಣ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಹುತೇಕ ರಿಲೀಸ್ ಆಗುತ್ತೆ. ನಿನ್ನೆ ಎರಡನೇ ಸಿ ಮೀಟಿಂಗ್ ಆಗಿದೆ. ಎಲ್ಲ ಮೀಟಿಂಗ್ಗಳು ಇದೆಲ್ಲದರ ನಂತರ ಎರಡನೇ ಪಟ್ಟಿ ರೆಡಿಯಾಗಿದೆ. 9 ಗಂಟೆ ಒಳಗೆ ಎರಡನೇ ಪಟ್ಟಿ ಬಿಡುಗಡೆ ಮಾಡಲಾಗುತ್ತಂತೆ. ಸೊ ಅಳೆದು ತೂಗಿ ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ. ಯಾಕಂದರೆ ಮೊದಲನೇ ಪಟ್ಟಿಯಲ್ಲಿ ಡಿಸ್ಪ್ಯೂಟ್ಗಳಿರಲಿಲ್ಲ, ಎರಡನೇ ಪಟ್ಟಿನಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ಗಳಿತ್ತು. ಹಾಗಾಗಿ ಉಳಿದಿರುವಂಥ 100 ಕ್ಷೇತ್ರಗಳ ಪೈಕಿ ಕೇವಲ 45 ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಅನೌನ್ಸ್ ಮಾಡಬಹುದು. ಉಳಿದಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಲಿಸ್ಟ್ಗಳು ಬಂದ ಮೇಲೆ ಉಳಿದ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗುತ್ತೆ ಅನ್ನೋ ಸದ್ಯಕ್ಕಿರುವಂಥ ಮಾಹಿತಿ. ಆದರೆ ಇಲ್ಲಿ ಯಾರ್ಯಾರಿಗೆ ಲಕ್ಔಟ್ ಹೊಡೆಯುತ್ತೆ, ಯಾರ್ಯಾರಿಗೆ ಶಾಕ್ ಆಗುತ್ತೆ, ಕಾದು ನೋಡಬೇಕು. ಒಟ್ಟಾರೆ ಕೌಂಟ್ಡೌನ್ ಆರಂಭ ಆಗಿದೆ. ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರುತ್ತೆ, ಎರಡನೇ ಪಟ್ಟಿಯಲ್ಲಿ ಯಾವ್ಯಾವ ಕ್ಷೇತ್ರ ಇರುತ್ತೆ, ಇವೆಲ್ಲ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. 124 ಜನ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಎರಡನೇ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ಬಹಳ ಕಸರತ್ತು ನಡೆಸಿದ್ರು. ಒಂದಿಷ್ಟು ಭಿನ್ನಮತ ಇತ್ತು. ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ರಂತೆ. ಆ ನಡುವೆ ಜಿ. ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಅವರಿಗೆ 2 ಕ್ಷೇತ್ರ ಕೊಡೋದಾದರೆ ನನಗೂ 2 ಕ್ಷೇತ್ರ ಕೊಡಿ, ನಾನು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ರಂತೆ. ಅದರ ಜೊತೆಗೆ ಈಗಾಗಲೇ ಹೈಕಮಾಂಡ್ ಕೇವಲ ಎರಡೆರಡು ಹೆಸರನ್ನು ಮಾತ್ರ ಒಂದು ಕ್ಷೇತ್ರಕ್ಕೆ ನೀವು ಫೈನಲ್ ಆಗಲಿ ಸೆಗ್ರಿಗೇಟ್ ಮಾಡಿ ಕೊಡಬೇಕು ಅಂತ ಹೇಳಿದರು. ಆದರೆ 3 ಹೆಸರುಗಳು ಇಲ್ಲಿಂದ ರವಾನೆಯಾಗಿತ್ತು. ಅದಕ್ಕೆ ಹೈಕಮಾಂಡ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆಯಂತೆ. ಅದಾದಮೇಲೆ ಆ ಪಟ್ಟಿ ಪರಿಷ್ಕರಣೆ ಮಾಡಿ 2 ಲಿಸ್ಟನ್ನು ಕೊನೆಗೂ ಒಂದು ಕ್ಷೇತ್ರಕ್ಕೆ 2 ಹೆಸರುಗಳನ್ನು ಫೈನಲ್ ಮಾಡಿ ಅದನ್ನು ಈಗಾಗಲೇ ಹೈಕಮಾಂಡ್ ಕೊಟ್ಟಿದ್ದಾರೆ. ಆ ಪಟ್ಟಿ ಪರಿಷ್ಕರಣೆಯಾಗಿ ಬೆಳಿಗ್ಗೆ 9 ಗಂಟೆ ಒಳಗೆ ರಿಲೀಸ್ ಆಗೋ ಸಾಧ್ಯತೆಗಳಿದೆ.